ಎರಡನೇದು ನನ್ನ ಮಗನ ವಿಷಯ ಬಂದಾಗ ತುಂಬಾ ಜನ ಅಣಗಿಸೋದು ಏನೇನೋ ಅಂದ್ರು. ನನ್ನ ಮಗನಿಗೆ ಹೇಳಿದೆ, ಮಗನೇ ನನ್ನನ್ನು ಮೀರಿ ನೀನು ಬೆಳೆದಿದ್ದೆ ಮಗನೇ, ಜಾತಿಗಳನ್ನ ಮೀರಿ ನೀನು ಬೆಳೆದೆ, ನಾನು ಪಕ್ಕ ಸ್ಟೇಟ್ ಹೋದೆ, ನೀನು ವಿಶ್ವನೇ ದಾಟದೆ. ಹೀಗೆ ಇದು ತುಂಬಾ ಎಷ್ಟು ಅದ್ಭುತವಾಗಿದ್ದಾರೆ. ಈ ಸಿದ್ಧಾಂತ ಈ ಸಮಾಜದಲ್ಲಿ ಬರಬೇಕು ಅನ್ನೋ ಆಸೆ ಪಟ್ಟು ನನ್ನ ಒಳಗಡೆಯಿಂದ ನಾನು ಆ ಕಲ್ಪನೆಯಲ್ಲಿರುವಂಥ ಮನುಷ್ಯ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ಮೊನ್ನೆ ಈ ಚಿತ್ರ ಬಿಡುಗಡೆ ಆದಾಗ ನನ್ನ ಮಾಧ್ಯಮ ಮಿತ್ರರು ಎಂಥ ಲೋಬಲ್ ಫ್ರೆಂಡ್ಸ್ ಇದ್ದೀವಿಲ್ಲ, ಇಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ, ಈ ಟ್ವಿಟ್ಟರಲ್ಲಿ ಬಹಳ ವರ್ಸ್ಟ್ ಮಾತು ಅಂತ ಇಬ್ಬರು ಯಾರಾದರೂ ಸಾವಿರಾರು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಹಳ ಅದ್ಭುತವಾಗಿ ಹೋಗಿದಾಗ ಒಬ್ಬ ಪತ್ರಕರ್ತರ ಪಾಮೈದ ಅವನು ಅವನ ಬರವಣಿಗೆ ನೋಡಬೇಕು. ಈ ಚಿತ್ರನ ತುಂಬ ಕೆಟ್ಟ ವರ್ಡಲ್ಲಿ ಬರದ ಅವನು, ನನಗೆ ಅರ್ಥ ಆಗಿಲ್ಲ ಯಾಕೆ ಇವ್ರಿಗೂ ತೋರಿಸ್ತೇನೆ ನಾನು ಇಂಥ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾನೆ, ಅದನ್ನು ಅಡಿಯಲ್ಲ ಉರಿಯತ್ತೆ ಏನು. ಸೊ ಇದು ಈ ಸಮಾಜ ಹೆಂಗೆ ಅಂದರೆ ಎಲ್ಲರನ್ನ ಒಪ್ಪಿಸಿ, ಯಾವನ್ನಾದರೂ ಒಬ್ಬ ಈ ಭೂಮಿ ಮೇಲಿದ್ದಾನೆ ಅಂದರೆ ಅವನು ಯಾರೂ ಇಲ್ಲ, ದೇವ್ರ ಕೈನಲ್ಲೂ ಆಗಲ್ಲ, 100% ಒಪ್ಸೋಕ್ಕಾಗಲ್ಲ. ಇಲ್ಲ ಅಂದಿದ್ರೆ ದೇವರುಗಳು ಚರ್ಚಾ ವಸ್ತುಗಳು ಆಗ್ತಾ ಇರಲಿಲ್ಲ, ಯಾವುದೇ ಧರ್ಮಗಳು ಚರ್ಚಾ ವಸ್ತು ಆಗ್ತಾ ಇರಲಿಲ್ಲ, ಯಾಕಂದ್ರೆ ಎಲ್ಲರೂ 100% ಯಾವ್ದ್ಯಾವ್ದು ನಂಬಕ್ ಹೋಗಲ್ಲ. ಬಟ್ ರಿಯಲ್ ಹೃದಯ ಶುದ್ಧಿ ಇರೋನು ಬಹಳ ವಿಶಾಲವಾಗಿ ಯೋಚನೆ ಮಾಡ್ತಾನೆ ಪ್ರತಿಯೊಂದು. ಆ ಥರ ನಾನು ಯೋಚನೆ ಮಾಡಿದಂಥ ಮನುಷ್ಯ. ಈ ಕಥೆಗೆ ಬರ್ತೀನಿ. ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ, ಮೊನ್ನೆ ಒಂದು ಮಗು ಒಂದು ಊರಪ್ಪ ನಡೀತಾ ಇರುತ್ತೆ, ಆ ಒಟ್ಟಣಿಗೆ ಅಂತ ಹೇಳ್ತಾರೆ ತರ ಹೊತ್ಕೊಂಡು ಅದಕ್ಕೊಂದು ಕೋಲ್ ಬಿದೋಗುತ್ತೆ. ಒಂದು 15-16 ವರ್ಷದ ಮಗು ತೆಗದಿ ಅದನ್ನು ಮಾನವೀಯತೆ ದೃಷ್ಟಿನಲ್ಲಿ ಕೊಡುತ್ತೆ, ಇಡೀ ಊರೇ ಬಹಿಷ್ಕಾರ ಹಾಕ್ಬಿಟ್ಟು 60,000 ಫೈನ್ ಕಟ್ಟಬೇಕು ಅಂತ ಹೇಳೋ ಅಂತ ಒಂದು ರಾಕ್ಷಸ ಗುಣವನ್ನ ಮಧ್ಯಮದವರು ತಾವು ನೋಡಿದ್ದೀರಿ. ಯಾರ್ಯಾರೋ ಕೆಲವು ಕೆಟ್ಟ ದೃಷ್ಟಿ ಇಟ್ಕೊಂಡು ತಾವೇ ಮೇಲ್ಗೈ ಸಾಧಿಸ್ಬೇಕು, ನಮ್ಮ ಧರ್ಮವೇ ದೊಡ್ಡದು ಅನ್ನೋದಕ್ಕೆ ಯಾರು ಅಲ್ಪರು ಕೆಲವರು ಪ್ರಯತ್ನ ಪಡ್ತಾರೆ. ಆದರೆ ನಾನು ನೋಡಿದಂತ ಎಷ್ಟೋ ಫ್ಯಾಮಿಲಿಗಳು, ನಾನು ನನ್ನ ಊರಿನ ಉದಾಹರಣೆನೂ ಕೊಟ್ಟಿದ್ದೀನಿ, ಯಾಕೆ ಕಣ್ಣಲ್ಲೇ ನೋಡ್ಬೋದು. ಸಲ್ಮಾನ್ ಖಾನ್ನೇ ತಗೊಂಡಿದ್ದೆವು, ಅವನು ಗಣಪತಿ ಪೂಜೆ ಮಾಡ್ತಾನೆ ಎವ್ರಿ ಇಯರ್, ಅವನಿಗೆಲ್ಲ ಅಗೇನಿಸ್ಟ್ ಅಂದ್ರೆ ಮನಸ್ಸು ವಿಶಾಲವಾಗಿತ್ತು ಅವನಿಗೆ. ನಮ್ಮ ಸಮಾಜದಲ್ಲೇ ನೀವು ಎಷ್ಟು ವಿಷಯಗಳನ್ನ ನೀವು ನೋಡ್ತಾ ಹೋಗಿ, ಈ ಧರ್ಮದವ್ರು ಅವ್ರಿಗೆ ಬೈತಾರೆ, ನಾವೇ ಶ್ರೇಷ್ಠರು ಅಂತಾರೆ, ಅವ್ರು ಇವ್ರಿಗಂತಾರೆ. ಅಂಬೇಡ್ಕರ್ ಅವರು ಈ ಸಂವಿಧಾನನ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಈ ಪ್ರಪಂಚಕ್ಕೆ, ಬಹಳ ಶ್ರೇಷ್ಠವಾದ ಸಂವಿಧಾನ ಅಂದ್ರೆ ಇಟ್ಸ್ ಎನ್ ಎಂಬರಲ್ ಆಸೆ. ಅದ್ರ ಕೆಳಗಡೆ ನಿಲ್ಲಿ, ಎಲ್ಲರೂ ಸೋದರತ್ವ ಭಾವದಲ್ಲಿ ನಿಲ್ಲಿ, ಬಹಳ ಅದ್ಭುತವಾದ ಬೆಳವಣಿಗೆ ಆಗುತ್ತೆ ಅಂತ.